ಹಾಯ್, ಅಡೋಬಿ ಇಲ್ಲಸ್ಟ್ರೇಟರ್ ಒಳಗೆ ನಾವು ಇಲ್ಲಸ್ಟ್ರೇಷನ್ಸನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಜಾಸ್ತಿನೂ ಬ್ರಷ್ನೂ ಕೂಡ ನಾವು ಯೂಸ್ ಮಾಡ್ಕೋತೀವಿ. ಬ್ರಷ್ನ ಯಾವ ಥರ ಯೂಸ್ ಮಾಡ್ಕೋಬೇಕಂತಂದ್ರೆ, ಬ್ರಷಲ್ಲಿ ನಾರ್ಮಲ್ ಬ್ರಷ್ ಬರುತ್ತೆ, ಆಮೇಲೆ ಸಮ್ ಜಾಸ್ತಿ ಒಂದಿಷ್ಟು ಪ್ರಿಸೆಟ್ಸ್ ಬ್ರಷಸ್ಸು ನಮ್ಗೆ ಸಿಗುತ್ತೆ. ಇವಾಗ ನಾರ್ಮಲ್ ಬ್ರಷ್ ಅಂದರೆ ನೀವು ಈ ಥರ ನಾರ್ಮಲ್ ಫ್ರೀ ಹ್ಯಾಂಡ್ ಬ್ರಷನ್ನು ಯೂಸ್ ಮಾಡ್ತಿರಲ್ಲ ಆ ಥರ. ಇದ್ರ ನಾವು ಏನಾದರೂ ಥಿಕ್ನೆಸ್ಸನ್ನು ಜಾಸ್ತಿ ಮಾಡ್ಕೋಬೇಕಂತಂದ್ರೆ ಇಲ್ಲಿ ಹೋಗಿ ನಾವು ಇಲ್ಲಿ ಸ್ಟ್ರೋಕ್ ಸೈಜ್ನ ನಾವು ಜಾಸ್ತಿ ಮಾಡ್ಕೋಬೋದು. ಆಮೇಲೆ ನೀವು ಕಲರ್ ಚೇಂಜ್ ಮಾಡ್ಕೋಬೇಕಂತಂದ್ರೆ ಈ ಕಡೆ ಹೋಗಿ ನೀವು ಇಲ್ಲಿ ಕಲರ್ ಚೇಂಜಸ್ಸನ್ನು ನೀವು ಮಾಡ್ಕೋಬೋದು. ಆಮೇಲೆ ನಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರಷಸ್ ಬೇಕಂತಂದ್ರೆ ನಾವೇ ಓನ್ ಬ್ರಷ್ ಕೂಡ ನಾವು ಕ್ರಿಯೇಟ್ ಮಾಡ್ಕೋಬೋದು. ಇವಾಗ ಫಸ್ಟು ಬ್ರಷಸ್ ಪ್ರಿಸೆಟ್ಸ್ ಬೇಕಂದ್ರೆ ವಿಂಡೋಗೆ ಹೋಗಿ ಬ್ರಷಸ್ ಅಂತ ನಾವು ಹೋಗ್ಬೇಕು. ಇಲ್ಲಿ ಹೋದ ತಕ್ಷಣ ನಮ್ಗೆ ವೆರೈಟೀಸ್ ಆಫ್ ಅ ಪ್ರಿಸೆಟ್ಸ್ ಆಫ್ ಅ ಬ್ರಷ್ ನಮ್ಗೆ ಸಿಗುತ್ತೆ. ಇಲ್ಲ ಆಯ್ತಲ್ಲ, ಈ ಐಕಾನನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆರೋಸ್, ಆರ್ಟಿಸ್ಟಿಕ್ ಬಾರ್ಡರ್ಸ್, ಬ್ರಿಸ್ಟಲ್ ಬ್ರಷ್, ಆಮೇಲೆ ಡೆಕೋರೇಟಿವ್ ಇಮೇಜ್, ಇಲ್ಲಿ ಸಮ್ ವೆರೈಟೀಸ್ ಆಫ್ ಸ್ಮಾಲ್ ಅಮೌಂಟ್ ಆಫ್ ಪ್ರಿಸೆಟ್ಸ್ ಸಿಗುತ್ತೆ. ಆರೋಸನ್ನು ಕ್ಲಿಕ್ ಮಾಡಿದ ತಕ್ಷಣ ಆರೋ ಸ್ಪೆಷಲ್ ಅಂತ ಒಂದು ಪ್ಯಾನಲು ಓಪನ್ ಮಾಡಿದ್ರೆ ನಿಮ್ಗೆ ವೆರೈಟೀಸ್ ಆಫ್ ಬ್ರಷಸ್ ನಿಮಗೆ ಸಿಗುತ್ತೆ, ಆರೋ ಬ್ರಷಸ್ ಸಿಗುತ್ತೆ. ನಾನು ಯಾವುದಾದ್ರೂ ಒಂದು ಈ ಆರೋನ್ ತೊಗೊಂಡ್ರೆ ನಿಮಗಿಲ್ಲಿ ಇದು ಚೇಂಜ್ ಆಯಿತು. ಇವಾಗ ನಾನು ಡ್ರಾ ಮಾಡ್ತೀನಿ. ಇವಾಗ ನಾನು ಈ ಆರೋನ ಸೆಲೆಕ್ಟ್ ಮಾಡಿದ ತಕ್ಷಣ ಈ ಥರ ನೀವು ಸೆಲೆಕ್ಟ್ ಮಾಡಿದ್ರೆ ಆ ಆರೋ ಬ್ರಷ್ ಆಗಿ ಸೆಲೆಕ್ಟ್ ಆಗುತ್ತೆ. ನಮ್ಗೆ ಟೈಮ್ ಸೇವಿಂಗ್ಸ್ ಕೂಡ ನಮ್ಗೆ ಇದು ಹೆಲ್ಪ್ ಆಗುತ್ತೆ. ಈ ಬ್ರಷ್ ಈ ಥರ ನಿಮಗೆ ಬೇಕಂತಂದ್ರೆ ನೀವು ಯೂಸ್ ಮಾಡ್ಕೋಬೋದು. ಆಮೇಲೆ ನೀವು ಇದನ್ನು ಇದ್ರದ್ದು ವಿಡ್ತ್ನ ಜಾಸ್ತಿ ಮಾಡ್ಕೋಬೇಕಂದ್ರೂ ಇಲ್ಲಿ ಹೋಗಿ ನೀವು ಸ್ಟ್ರೋಕ್ ಸೈಜನ್ನು ಜಾಸ್ತಿ ಮಾಡಿದ್ರೆ ಇದ್ರದ್ದು ವಿಡ್ತ್ ಕೂಡ ನಿಮ್ಗೆ ಜಾಸ್ತಿ ಸಿಗುತ್ತೆ. ಆಮೇಲೆ ನೆಕ್ಸ್ಟು ನಿಮ್ಗೆ ಈ ಥರ ವೆರೈಟೀಸ್ ಆಫ್ ಆರೋಸ್ ಸಿಗುತ್ತೆ. ಆಮೇಲೆ ಈ ಥರ ನಿಮಗೆ ಬ್ರಷಸ್ಸು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ಬ್ರಷಸ್ಸು ನೀವು ಸೆಲೆಕ್ಟ್ ಮಾಡ್ಕೋಬೋದು, ರೌಂಡ್ ಬ್ರಷಸ್. ನೆಕ್ಸ್ಟ್ ಈ ಥರ ನೀವು ಯಾವ್ದು ಬೇಕೋ ನಿಮ್ಗೆ ಆ ಥರ ಬ್ರಷಸ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಒಂದ್ಸಲ ಇವೆಲ್ಲ ಬ್ರಷಸ್ನ ಟ್ರೈ ಮಾಡಿ ನೋಡಬೇಕು, ಅಂದರೆ ನಿಮಗೆ ಯಾವ ಥರ ನೀವು ಯೂಸ್ ಮಾಡ್ಕೋಬೋದು ಅಂತ. ನಿಮ್ಗೆ ಇದು ವಾಟರ್ ಕಲರ್ ಬ್ರಷಸ್. ಆಮೇಲೆ ಬಾರ್ಡರ್ಗೆ ಹೆಲ್ಪ್ ಆಗುವಂತಂದರೆ ನೀವು ಏನಾದರೂ ಪೋಸ್ಟರ್ಸ್ನ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ನಿಮಗಿಲ್ಲಿ ಬಾರ್ಡರ್ನ ಹೆಲ್ಪ್ ಆದ ನೀವು ಈ ಥರ ನೀವು ಬಾರ್ಡರ್ನ ಕ್ರಿಯೇಟ್ ಮಾಡ್ಕೋಬೋದು. ಬ್ರಷ್ನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಥರ ವೆರೈಟೀಸ್ ಆಫ್ ಬ್ರಷಸ್ ನಿಮಗೆ ಸಿಗುತ್ತೆ. ಜಾಸ್ತಿ ಹಾರ್ಟ್ಸನ್ನು ಈ ಕಡೆ ಏನಾದರೂ ಕೊಡ್ಬೇಕಂದ್ರೆ ನೀವೇನು ಮಾಡ್ಕೋಬೋದು, ಈ ಥರ ನೀವು ಬ್ರಷಸ್ ಸ್ಟ್ರೋಕ್ ಸೈಜ್ನ ಜಾಸ್ತಿ ಮಾಡಿಕೊಂಡು ನೀವು ಡಿಸೈನ್ಸನ್ನು ಕ್ರಿಯೇಟ್ ಮಾಡ್ಕೊತೀವಿ. ನೆಕ್ಸ್ಟು ಜಾಸ್ತಿ ಗ್ರಾಸಸ್ ಡ್ರಾ ಮಾಡ್ಕೋಬೇಕಂದ್ರೆ ಒಂದೊಂದಾಗಿ ಕ್ರಿಯೇಟ್ ಪೆನ್ ಟೂಲಿಂದ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನೀವು ಒಂದನ್ನು ನೀವು ಒಂದೊಂದು ಬ್ರಷ್ನ ಸೇವ್ ಮಾಡಿಕೊಂಡು ಅದನ್ನ ನೀವು ಈ ಥರ ನೀವು ಡ್ರ್ಯಾಗ್ ಇದನ್ನು ನೀವು ಕುಟ್ಕೊತ ಹೋದ್ರೆ ನಿಮಗೆ ಗ್ರಾಸ್ ಫಾರ್ಮ್ ಆಗುತ್ತೆ. ಈ ಥರ ನೀವು ಗ್ರಾಸಸ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಆಮೇಲೆ ಇವಾಗ ನೇಮ್ದು ಪ್ಲೇಟ್ ಬ್ಯಾಕ್ ಹಿಂದಿರುತ್ತಲ್ಲ ಅಂದರೆ ನೇಮ್ ಡೆಕೋರೇಷನ್ ಪ್ಲೇಟ್ ಡೆಕೋರೇಷನ್ದು ಈ ಥರ ನೀವು ಕೂಡ ಯೂಸ್ ಮಾಡ್ಕೋಬೋದು. ಬ್ರಷ್ದು ಶಾರ್ಟ್ಕಟ್ ಕೀ ಬಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಕಲರ್ನು ಕೂಡ ನೀವಿಲ್ಲಿ ಚೇಂಜ್ ಮಾಡ್ಕೋಬೋದು. ಸಮ ಬ್ರಷಸ್ದು ಕಲರ್ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಆಮೇಲೆ ನೆಕ್ಸ್ಟ್ನ ನಾವಾಗೆ ಓನ್ ಬ್ರಷಸ್ನ ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕಂತಂದ್ರೆ ಇವಾಗ ಒಂದು ಡಿಸೈನ್ ಕ್ರಿಯೇಟ್ ಮಾಡೋಣ. ಕಲರ್ ಬ್ಲ್ಯಾಕ್, ಝೂಮ್ ಮಾಡೋಣ. ಈ ಥರ ನಾನು ಒಂದು
ಸ್ಕ್ವೇರ್ ನ ಡ್ರಾ ಮಾಡಿ ಇಲ್ಲೇ 90 ಡಿಗ್ರಿಗೆ ರೋಟೇಟ್ ಮಾಡಿದೆ. ಅದನ್ನ ಆಲ್ಟ್ ನ ಹೋಲ್ಡ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ನಿಮ್ಗೆ ಡುಪ್ಲಿಕೇಟ್ ಆಗಿ ಸಿಗುತ್ತೆ. ಮತ್ತೆ ಕಂಟ್ರೋಲ್ ಡಿ ಹೊಡೆದ್ರೆ ಕಂಟಿನ್ಯೂಸ್ ಆಗಿ ನಿಮ್ಗೆ ಡುಪ್ಲಿಕೇಟ್ ಆಬ್ಜೆಕ್ಟ್ ಸಿಗುತ್ತೆ. ನೆಕ್ಸ್ಟ್ ಒಂದು ಸರ್ಕಲ್ ತಗೊಳೋಣ. ಇದನ್ನ ಆಲ್ಟ್ನ ಹೋಲ್ಡ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಮಿಡಲ್ ಇಟ್ಟು ಕಂಟ್ರೋಲ್ ಡಿ ಹೊಡೆದ್ರೆ ನಿಮ್ಗೆ ಮತ್ತೆ ಡುಪ್ಲಿಕೇಟ್ ಆಬ್ಜೆಕ್ಟ್ಸ್ ಸಿಗುತ್ತೆ. ನಾನು ಇದನ್ನ ಪೂರ ಸೆಲೆಕ್ಟ್ ಮಾಡಿ ಈ ಕಡೆ ಡ್ರ್ಯಾಗ್ ಮಾಡಿ ಇಲ್ಲಿ ನ್ಯೂ ಬ್ರಷ್ ಅಂತ ಆಯ್ತಲ್ಲ, ಈ ಕಡೆ ಹೋದ್ರೆ ನಿಮ್ಗೆ ಒಂದು ಬ್ರಷ್ದು ಥರ ಹೋಗಿ ನ್ಯೂ ಬ್ರಷ್, ಇಲ್ಲಿ ಸ್ಕ್ಯಾಟರ್ ಬ್ರಷ್, ಆರ್ಟ್ ಬ್ರಷ್, ಪ್ಯಾಟರ್ನ್ ಬ್ರಷ್ ಅಂತ ಐತಿ. ನಮಗೆ ಪ್ಯಾಟರ್ನ್ ಬ್ರಷ್ ಬೇಕು, ಪ್ಯಾಟರ್ನ್ ಬ್ರಷ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಆ ಪ್ಯಾಟರ್ನ್ ಬ್ರಷ್ ಪ್ಯಾನಲಲ್ಲಿ ಹೋಗುತ್ತೆ. ನೀವು ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವ ಥರ ಬೇಕು ಡಿಸ್ಟೆನ್ಸು ಆ ಥರ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಕಲರ್ ಯಾವ ಕಲರ್ ಬೇಕೂ ಯೂಸ್ ಮಾಡ್ಕೋಬೋದು. ನಿಮ್ಗೆ ಇಲ್ಲೇ ಸಮ್ ಪ್ಯಾಟರ್ನ್ಸ್ನೂ ಸಿಗುತ್ತೆ. ಮತ್ತು ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗಿದು ಒಂದು ಬ್ರಷ್ ಆಗಿ ಕ್ರಿಯೇಟ್ ಆಯಿತು. ನಾನು ಬ್ರಷ್ ತೊಗೊಂಡು ಈ ಥರ ಮಾಡಿದ್ರೆ ನಿಮಗೆ ಏನಾಯ್ತು, ನೀವು ಈಸಿಯಾಗಿ ಇವನ್ನೆಲ್ಲ ಕ್ರಿಯೇಟ್ ಮಾಡ್ಕೋಬೋದು. ಈ ಥರ ನೀವು ಕ್ರಿಯೇಟ್ ಮಾಡ್ಕೋಬೋದು.